तुमकू लोकसभा क्षेत्र ಅತಿ ಹೆಚ್ಚು ಚರ್ಚೆ ಆಗ್ತಿರೋದು ಸೋಮಣ್ಣ ಅವರು ವರ್ಸಸ್ ಮುದ್ದನ್ಮೇಗೌಡ್ರು ಮುದ್ದಾನ್ಮೇಗೌಡರು ಸೈಲೆಂಟ್ ಆಗಿ ಸಾಫ್ಟ್ ಆಗಿ ಈಗಾಗಲೇ ಸಂಸದರಾಗಿದ್ದವರು ಜನರಿಗೆ ಚಿರಪರಿಚಿತರು ಸೋಮಣ್ಣ ಅವರು ಉಸ್ತುವಾರಿ ಸಚಿವರಾಗಿದ್ದರು ಈ ಬಾರಿ ಆ ಕಡೆ ಕೇಳಿದವ್ರೆ ವಿಧಾನಸಭೆಯಲ್ಲಿ ಸೋಲಿನ ಅವಮಾನವನ್ನಲ್ಲಿ ಸರಿಪಡಿಸ್ಕೊತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ ಹೇಗಿದೆ ಈ ಸಲ ಇಲ್ಲ ತುಮಕೂರು ಲೋಕಸಭಾ ಕ್ಷೇತ್ರ ಭಾಳ ಜಿದ್ದಾಜಿದ್ದಿನ ಇದು ಮುದ್ದನ್ಮೇಗೌಡ್ರು ವ್ಯಕ್ತಿಗತವಾಗಿ ಗುಡ್ ಪಾರ್ಟಿ ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಅವರು ಬಿಜೆಪಿಯಲ್ಲಿ ಕಾಂಗ್ರೆಸ್ ಇದ್ದರು ಬಿಜೆಪಿಗೆ ಬಂದ್ರು ಕಾಂಗ್ರೆಸ್ಗೆ ಹೋದ್ರು ಹದಿನಾಲ್ಕು ಕಾಂಗ್ರೆಸ್ ಎಂ ಎಂ ಪಿ ಆಗಿದ್ದವ್ರೆ ಹೌದು ಬಟ್ ಇಲ್ಲೇನಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ತುಂಬಾ ಚೆನ್ನಾಗಿ ಆಗ್ತದೆ ಕೆಳ ಬಾರಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿರೋ ದೇವೇಗೌಡರು ಸೋತರು ರಾಜಣ್ಣ ಕೆಲವರು ಸೇರ್ ಸೋಲ್ಸಿದ್ರು ಕಾಂಗ್ರೆಸ್ನ ರಾಜಣ್ಣ ದೇವೇಗೌಡರ ಸೋಲಿಗೆ ಪ್ರಮುಖ ಕಾರಣ ಅಂಡ್ ಎರಡನೇ ವಿಚಾರ ಏನು ಅಂತಂದ್ರೆ ಜೆಡಿಎಸ್ನ ಒಂದು ಸೆಟ್ ಇದೆ ದೇವೇಗೌಡರನ್ನ ಸೋಲ್ಸಿದ್ದು ಕಾಂಗ್ರೆಸ್ ಅವರು ದೇವೇಗೌಡರನ್ನ ಸೋಲ್ಸಿದ್ದು ರಾಜಣ್ಣ ಪಾಠ ಕಲಿಸ್ಬೇಕು ಅಂತ ಇಲ್ಲಿ ಬಿಜೆಪಿ ಅಂತ ಸೋಮಣ್ಣ ಕಂಟೆಸ್ಟ್ ಮಾಡಿದ್ದಾರೆ ಸೋಮಣ್ಣ ಮಾಧುಸ್ವಾಮಿ ಅವ್ರ ವಿರುದ್ಧ ಗುರುಪರಂತಿದ್ರು ಸರಿ ಮಾಡ್ಕೊಂಡ್ರು ಆಕ್ರೋಶ ಇತ್ತು ನಮ್ಗೂ ಟಿಕೆಟ್ ಬೇಕು ಇವರಾಕೆಕ್ ಕೊಟ್ರು ಹಂಗೆ ಹಿಂಗೆ ಅಂತ ಬಟ್ ಸೋಮಣ್ಣವ್ರನ್ನ ಸಮಾಧಾನ ಮಾಡಿ ಸೋಮ ಮಾಧುಸ್ವಾಮಿ ಅವ್ರನ್ನ ಯಡಿಯೂರಪ್ಪನವ್ರಂಗೆಲ್ಲ ಮಾಡಿ ಚುನಾವಣೆ ಮಾಡ್ತಾ ಇದ್ದಾರೆ ಬಟ್ ಜೆ ಡಿ ಎಸ್ನವರು ಗೌರಿಶಂಕರ್ ಪಾರ್ಟಿ ಬಿ ಬಿಟ್ಟು ಹೋದ್ರು ಗೋವಿಂದ ರಾಜು ಅವ್ರ ಆ ಕಡೆ ಅವರಾದ್ರು ಬಟ್ ಇನ್ನು ಉಳಿದ ಜೆ ಡಿ ಎಸ್ನ ಎಲ್ಲ ಮತದಾರರು ನಾಯಕರು ಸ್ವಿ ಹೋಗಿದ್ದಾರೆ ಜೆ ಡಿ ಎಸ್ ನ ಕಾರ್ಯಕರ್ತರು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಮಾಡ್ತಾ ಇದಾರೆ ಅಂಡ್ ಬಿಜೆಪಿ ವಿಧಾನಸಭೆಗಿಂತ ಲೋಕಸಭೆ ಜಾಸ್ತಿ ಓಟ್ ಬರುತ್ತೆ ಒಂದಷ್ಟು ವ್ಯತ್ಯಾಸಗಳ ನಡುವೆ ಬಿಜೆಪಿ ಜೆಡಿಎಸ್ ಕ್ಲಿಯರ್ ಕಟ್ ಆಗಿ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಲಕ್ಷ ಜೆಡಿಎಸ್ ಓಟು ನಾಲ್ಕು ಲಕ್ಷ ಬಿಜೆಪಿ ಓಟು ಎಂಟು ಲಕ್ಷ ಬಡ ಏಳು ಲಕ್ಷ ಬರಲಿ ಇನ್ನು ಕಾಂಗ್ರೆಸ್ಗೆ ಇರ್ದೇ ನಾಲ್ಕು ಲಕ್ಷ ಓಟು ಒಂದ್ ಲಕ್ಷ್ರುತ್ತೆ ಲಕ್ಷ ಎರಡು ಲಕ್ಷ ಲೀಡಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಜೆಡಿಎಸ್ ಬೂಸ್ಟ್ ಅಪ್ ಸೋಮಣ್ಣ ಅದ್ಭುತ ಸಂಘಟನಾಕಾರ ಚತುರ ಎಲ್ಲವೂ ಹೌದು ಸೊ ಲೋಕಸಭೆ ಏನೇ ಬೆನ್ನು ಚೂರಿ ಹಾಕಕ್ ಬಂದ್ರು ಯಾರೇ ಕತ್ಕುಯ್ಯಕ್ ಬಂದ್ರು ರಾಜಕೀಯವಾಗಿ ವಂಚನೆ ಮಾಡಕ್ ಬಂದ್ರು ಆಯಾ ಪಾರ್ಟಿಗಳಲ್ಲಿ ಅವ್ರು ನಡೆಯಲ್ಲ ಲೋಕಸಭೆ ಲೋಕಸಭೆ ಮಲ್ಲಿಕಾರ್ಜುನಯ್ಯನವರು ಬಸವರಾಜು ಹಿಂಗೆಲ್ಲ ಚುನಾವ ಬಿಜೆಪಿಯಿಂದ ಎಂಪಿಗಳಾದವರು ಲೆಕ್ಕಾಚಾರ ಇದೆ ಮುದನ್ಮೇಗೌಡರಿಗೆ ಪರಮೇಶ್ವರ್ ಬಲ ರಾಜಣ್ಣ ಬಲ ಹೌದು ಇದೆ ಬಟ್ ಒಕ್ಕಲಿಗ ಪ್ಲಸ್ ಲಿಂಗಾಯತ ಎರಡು ಪ್ರಬಲ ಸಮುದಾಯ ಒಕ್ಕಲಿಗರು ಮುದನ್ಮೇಗೌಡ್ರು ಒಕ್ಕಲಿಗರಾದ್ರು ಸಹ ಬಟ್ ಒಕ್ಕಲಿಗ ಮತದಾರರು ಜೆ ಡಿ ಎಸ್ ಅದು ಹೆಚ್ಚಿನ ಮತದಾರರು ಸೊ ಲಿಂಗಾಯತ ಸಮುದಾಯ ಸಹಜವಾಗಿ ಬಿಜೆಪಿ ಲಿಂಗಾಯತ ಪ್ಲಸ್ ಒಕ್ಕಲಿಗ ಜೆ ಡಿ ಎಸ್ ಪ್ಲಸ್ ಬಿಜೆಪಿ ಎರಡು ಲಕ್ಷ ಲೀಡರ್ ಗೆಲ್ತೀವಿ ಅನ್ನೋದು ಬಿಜೆಪಿ ಜೆ ಡಿ ಎಸ್ ಅವ್ರ ವಿಶ್ವಾಸ ಬಟ್ ಕಾಂಗ್ರೆಸ್ಗೆ ಸವಾಲಿದೆ ನೋ ಡೌಟ್ ಕಾಂಗ್ರೆಸ್ಗೆ ಸವಾಲಿದೆ ಅದೆಷ್ಟು ಮಟ್ಟಿಗೆ ಫೇಸ್ ಮಾಡ್ತಾ ನೋಡಬೇಕು ಬಟ್ ಈ ಕಾಂಬಿನೇಷನ್ ಹಾಲು ಜೇನಿನಂತೆ ಹಾಲು ನೀರಿನಂತೆ ಇವೆಲ್ಲ ಈ ಥರ ಮಿಕ್ಸ್ ಆಗ್ಬಿಟ್ಟವ್ರೆ ಬಿಜೆಪಿ ಜೆ ಡಿ ಎಸ್ ಅವರು ಚುನಾವಣೆ ಮಾಡ್ತಿದ್ದಾರೆ ಬಟ್ ಮುದ್ದನ್ಮೇಗೌಡ್ರು ವ್ಯಕ್ತಿಗತವಾಗಿ ಗುಡ್ ಪರ್ಸನ್ ಹೌದು ಬಟ್ ನಮ್ಮ ಜನ ವಿಧಾನಸಭೆಗೆ ಒಂದು ಓಟ್ ಆಗ್ತಾರೆ ಲೋಕಸಭೆಗೆ ಒಂದು ಓಟ್ ಆಗ್ತಾರೆ ಲೋಕಸಭೆಯಲ್ಲಿ ಮೋದಿ ಬೇಕು ಲೋಕಸಭೆಯಲ್ಲಿ ಬಿಜೆಪಿ ಬೇಕು ದೇಶ ಹುಳಿ ಮೋದಿ ಬೇಕು ಅನ್ನೋ ಒಂದಷ್ಟು ಯಂಗ್ಸ್ಟರ್ ಮನಸ್ಥಿತಿಗಳು ಇವೆಲ್ಲವೂ ಇದ್ದ ಕಾರಣ ನಡೀತಿದೆ ಬಟ್ ಕುರುಬ ಸಮುದಾಯ ಕೂಡ ಒಂದು ಪ್ರಾಬಲ್ಯ ಹೊಂದಿರತಕ್ಕಂಥ ಜಿಲ್ಲೆ ಬಟ್ ಅಲ್ಲಿ ಕುರುಬ ಸಮುದಾಯದ ನಿಖೇತ್ ರಾಜ್ ಮೌರ್ಯ ಟ್ರೈ ಮಾಡ್ತಿರೋ ಟಿಕೆಟ್ ಕೊಡಲಿಲ್ಲ ಹೌದು ಅಂಡ್ ಕುಂಚಡಿಗ ಸಮುದಾಯದ ಅಲ್ಲಿ ಟಿಕೆಟ್ ಗೆ ಕೇಳ್ತಾ ಇದ್ರು ಕಾಂಗ್ರೆಸ್ ಇಂದ ಸೊಲ್ಲೂ ಕೂಡ ಅವ್ರಿಗೆ ಟಿಕೆಟ್ ಆಗ್ಲಿಲ್ಲ ಜೆ ಚಂದ್ರ ಮಗ ಸಂಜಯ್ ಕೂಡ ಕ್ಲೈಮ್ ಮಾಡ್ತಿದ್ರು ಸಿಗ್ಲಿಲ್ಲ ಸೊ ಎಲ್ಲವೂ ಇದೆ ಕಾಂಗ್ರೆಸ್ ಅಲ್ಲಿ ಸವಾಲು ಜಾಸ್ತಿ ಇದೆ ಬಿಜೆಪಿ ಜೆಡಿಎಸ್ ಕಿಂತ ನೋಡ್ಬೇಕು ಬಟ್ ಮೇಲ್ನೋಟಕ್ಕೆ ಬಿಜೆಪಿ ಜೆಡಿಎಸ್ ಅನುಕೂಲಕರ ವಾತಾವರಣ ಕಾಣ್ತಿದೆ ಬಟ್ ಮೊದಲ ಮೇಗೌಡರು ಮೋದಿ ಅಲ್ಲೆಲ್ಲ ಗೆದ್ದಿದ್ರು ಯಾರ್ನೂ ಅಲ್ಲ ಗೆಳೆಯಂಗಿಲ್ಲ ಬಟ್ ಬಿಜೆಪಿ ಜೆಡಿಎಸ್ ಅವರು ಖುಷಿ ಎರಡು ಲಕ್ಷ ಲೀಡ್ ಹ್ಮ್ ಅಂತಾರೆ ನಾವು ಜೂನ್ ವೀಕ್ಷಕರೇ ತುಮಕೂರು ಲೋಕಸಭಾ ಕ್ಷೇತ್ರ ಸಂಸದರು ಆಗಬೇಕು ಬಿಜೆಪಿ ಅಭ್ಯರ್ಥಿ ಸೋಮಣ್ಣನ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ